ವಿಶೇಷವಾಗಿ ಇವತ್ತು ಹೆಣ್ಣುಮಗಳಿಗೆ ಅನ್ವಯ ಆಗಿರುವಂಥದ್ದು. ಇವತ್ತೆಲ್ಲರೂ ಕೂಡ ನಾನು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆಗಿರ್ಬೋದು, MLC ಆಗಿರ್ಬೋದು, ಎಲ್ಲಿ ಯಾವುದನ್ನು ಕೇಳಿಲ್ಲ. ಇವತ್ತು ಪಕ್ಷ ಅಧಿಕಾರದಲ್ಲಿ ಇದ್ರೂ ಕೂಡ ನನ್ನ ನಿಲುವು ಇವತ್ತು ಕಳೆದ 2019 ಬೇರೆ ಬೇರೆ ಗಾಳಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಇವತ್ತು 497,000 ಮತಗಳನ್ನು ಪಡೆದಂಥವಳು ನಾನು. ಅಂದಿನ ದಿನದಿಂದ ಮತ್ತೆ ನಾನು ಪಾರ್ಲಿಮೆಂಟ್ಗೆ ನಿಂತ್ಕೋಬೇಕು, ಎಲ್ಲಿ ಸೋತಿದೀವೋ ಅಲ್ಲೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡಿದಂಥವಳು. ಸಾಕಷ್ಟು ಜನ ನನಗೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಹೇಳಿದರು, ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ನಿಂತ್ಕೊಳ್ಳಿ ಅಂತೇಳಿ, ನಮ್ಮ ಅಭಿಮಾನಿಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ನಿಂತ್ಕೊಳ್ಳಿ ಅಂತ ಹೇಳಿದಾಗ ಕೂಡ ನಾನು ನಿರಾಕರಿಸಿದೆ. ಬಡ ನನ್ನ ನಿಲುವು ಇವತ್ತು ಗಟ್ಟಿಯಾಗಿದೆ, ನಾನು ಎಲ್ಲಿ ಸೋತಿದ್ದೀನಿ ಅಲ್ಲೇ ಗೆಲ್ಲಬೇಕು ಅನ್ನುವಂಥದ್ದು ನನ್ನ ಜನಗಳ ಆಸೆ ಕೂಡ, ಇವತ್ತು ನನ್ನ ಜಿಲ್ಲೆಯ ಜನರ ಆಸೆ. ಇವತ್ತು ಸಂಸದಳಾಗಿ ನನ್ನನ್ನು ನೋಡಬೇಕು ಅನ್ನುವಂಥದ್ದು ಆಸೆ ಇರೋದ್ರಿಂದ ನಾನು ಸಂಸತ್ ಚುನಾವಣೆಗೆ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಅಂತದನ್ನು ಹೇಳಿದ್ದೆ. ಆದರೆ ನಿನ್ನೆ ಸಭೆಯಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ, ಜಿಲ್ಲೆಯಲ್ಲಿ ನಾನು ಓಡಾಡೇ ಇಲ್ಲ, ನನ್ನ ಹೆಸರೇ ಇಲ್ಲ ಅಂತದನ್ನು ಹೇಳಿದರು. ಅದು ಭಾಳ ಬೇಸರ ತಂದಿದೆ ಇವತ್ತು ನನಗೆ. ಸಂಯುಕ್ತ ಪಾಟೀಲ್ ಅವರು ಓಡಾಡಿದ್ದಾರೆ, ಅವ್ರ ಹೆಸರಿದೆ, ಅದಕ್ಕೆ ಕೊಟ್ಟಿದ್ದೀವಿ. ಜಿಲ್ಲಾ ಶಾಸಕರು ನಿಮ್ಮ ಹೆಸರು ಹೇಳಿಲ್ಲ ಯಾರನ್ನು ಕೂಡ, ಆ ನಿಟ್ಟಿನಲ್ಲಿ ಹೆಸರು ಕೈ ಬಿಡಲಾಗಿದೆ ಅಂತ ಹೇಳಿದರು. ಅದರಲ್ಲೂ ನಮ್ಮ ಮುಖಂಡರು ಕೇಳಿದರು ಇವತ್ತು ಒಂದೇ ಹೆಸರನ್ನು ಯಾಕೆ ಶಿಫಾರಸು ಮಾಡಿದ್ರಿ. ಇವತ್ತು ಜಿಲ್ಲೆಯಲ್ಲಿ 8 to 11 ಅಪ್ಲಿಕೇಶನ್ ಹಾಕಿದ್ವಿ, ಅದರಲ್ಲಿ ಶಾರ್ಟ್ ಲಿಸ್ಟನ್ನು 2 to 3 ಜನನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಅದರಲ್ಲಿ ಯಾರಿಗಾದರೂ ಕೊಡ್ಬೋದಿತ್ತಲ್ಲ ಜಿಲ್ಲೆಯವ್ರಿಗೆ, ಹೊರ ಜಿಲ್ಲೆಯವ್ರನ್ನ ತೊಗೊಂಬಂದು ನಿಲ್ಲಿಸುವಂಥ ಅಗತ್ಯ ಏನಿತ್ತು ಅಂತ ಕೇಳಿದಾಗ, ಈ ಸಮುದಾಯಕ್ಕೆ, ಪಂಚಮಸಾಲಿ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ಇವತ್ತು ತೊಗೊಂಬಂದು ನಿಲ್ಲಿಸಿದ್ದಾರೆ. ಯಾಕೆ ನಾನು ಅಸಮರ್ಥಲ, ಇವತ್ತು ಅಖಂಡ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ದುಡ್ದಂಥ ಹೆಣ್ಮಗಳು, 2A ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ, ಸಮಾಜ ಕಟ್ಟುವಲ್ಲಿ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ, ನಮ್ಮ ಮಾವನವ್ರ ಕಾಲದಿಂದನೂ ಇವತ್ತು ಪಂಚಮಸಾಲಿ ಸಮುದಾಯಕ್ಕೆ ನಮ್ಮದೇ ಆದಂಥ ಕೊಡುಗೆ ಇದೆ. ಆ ಸಮುದಾಯದ ಹೆಸರನ್ನು ಹೇಳ್ಕೊಂಡು ಇವತ್ತು ಇಲ್ಲಿ ಬಂದು ನಿಲ್ಲುವಂಥದ್ದು ಚುನಾವಣೆಗೆ ಬಹಳ ಅನ್ಯಾಯದ ಸ್ಥಿತಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕಳೆದ ಬಾರಿ ಅವರೇ ಉಸ್ತುವಾರಿ ಸಚಿವರು ಇದ್ರು ನಮ್ಮ ಜಿಲ್ಲೆಗೆ. ಇವತ್ತು ಜಿಲ್ಲಾ ನಾಯಕರೆಲ್ಲ ನಾನು ನಿಂತ್ಕೋಬೇಕು ಅಂತೇಳಿ ಇವತ್ತು ಘೋಷಣೆಯನ್ನು ಮಾಡಿದಾಗ ಅವರೇ ಉಸ್ತುವಾರಿ ಸಚಿವರು ಇದ್ರು. ಇವತ್ತು ಯಾರೂ ಟಿಕೆಟನ್ನು ಕೊಡಿಸುವಂಥದ್ದು ಮಾಡಿಲ್ಲ, ಎಲ್ಲೋ ಒಂದು ಕಡೆ ಹೇಳಿದ್ರು ನಾನು ಟಿಕೆಟ್ ಕೊಡ್ಸಿದ್ದೀನಿ ಅಂತ, ಅದು ಎಲ್ಲೂ ಕೂಡ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿಯಾಗಿ ಅವ್ರ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಿದ್ದಾರೆ ಬಿಟ್ಟರೆ, ಇವತ್ತು ಚುನಾವಣೆಯನ್ನು ಎಲ್ಲ ನಾಯಕರು ಸೇರಿ ಮಾಡೋಂಥದ್ದು. ಇವತ್ತು ಹೈಕಮಾಂಡ್ ನನಗೆ ಕಳೆದ ಬಾರಿ ಹಲವಾರು ಹಿರಿಯ ನಾಯಕರನ್ನು ಕೇಳಿದಾಗ, ಇಲ್ಲ ನಾವು ಬೇಡ ನಿಂತ್ಕೊಳ್ಳಲ್ಲ ಅವ್ರಿಗೆ ಕೊಡಿ ಅಂತ ಹೇಳಿದಾಗ ನನಗೆ ಕೊಟ್ಟಂಥದ್ದು. ಅಂಥ ಸಂದರ್ಭದಲ್ಲಿ ಇವತ್ತು ಆಯಿತು, ಇವತ್ತು ನಾನು ನಿಲ್ತೀನಿ, ಸೋಲು ಗೆಲುವು ಸೆಕೆಂಡ್ರಿ, ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಒಂದು ರಾಜೀನಾಮೆ ಪಡೆದ್ಮೇಲೆ ನಾನು ಆಯಿತು, ನನ್ನ ಜಿಲ್ಲೆಯ ಜನರ ಒತ್ತಾಯಕ್ಕೋಸ್ಕರ ಇವತ್ತು ಪಾರ್ಲಿಮೆಂಟ್ ಚುನಾವಣೆಗೆ ನಾನು ನಿಲ್ತೀನಿ, ಸೋಲು ಗೆಲುವು ಸೆಕೆಂಡ್ರಿ, ಒಬ್ಬ ಮಹಿಳೆಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಅವತ್ತು ಗಟ್ಟಿಯಾದ ನಿಲುವನ್ನು ತಗೊಂಡ್ವಿ. ಚುನಾವಣೆಗೂ ಕೂಡ ನಿಂತ್ವಿ. ಸಾಕಷ್ಟು ಜಿಲ್ಲೆಯ ಜನರು ಇವತ್ತು ಆಶೀರ್ವಾದವನ್ನು ಮಾಡಿ ನನಗೆ 497,000 ಮತಗಳನ್ನ ನೀಡಿದ್ರು. ಜಿಲ್ಲೆಯ ಜನರ ಋಣ ನಾನು ಇವತ್ತು ಕೂಡ ತೀರಿಸೋದಕ್ಕಾಗಲ್ಲ. ಇವತ್ತು ಜಿಲ್ಲೆಯ ಜನರ ಆಸೆನೇ ನಾನು ಸಂಸದಳಾಗಬೇಕು ಅನ್ನೋದು, ಅದು ಬಿಟ್ಟು ನನಗೆ ನಮ್ಮ ನಿಲುವು ಇವಾಗ ನೋಡಿ, ಈ ಪಕ್ಷದ ನನಗೆ ಮುಂದಿನ ಸ್ಥಾನಮಾನಗಳ ಬಗ್ಗೆ ನಮ್ಮ ಜಿಲ್ಲೆಯ ಮುಖಂಡರಾಗಿರ್ಬೋದು, ನಮ್ಮ ಸಮಾಜದ ಮುಖಂಡರು ಕೇಳಿದಾಗ, ಯಾವುದನ್ನು ಕೂಡ ಈಗ ನೀಡೋದಕ್ಕಾಗಲ್ಲ, ನೀವು ಗೆಲ್ಸ್ಕೊಂಬನ್ನಿ ಆ ಕ್ಯಾಂಡಿಡೇಟ್ನ, ಮುಂದಿನ ತೀರ್ಮಾನದಲ್ಲಿ ನೋಡೋಣ ಅಂತಂದ್ರು. ಇವತ್ತು ಪಕ್ಷಕ್ಕೋಸ್ಕರ 10 ದುಡಿದಿದ್ದೀವಿ. ಇವತ್ತು ಪಕ್ಷ ಸಂಘಟನೆ ವಿಷಯವಾಗಿರ್ಬೋದು, ಉಪಚುನಾವಣೆಗಳಲ್ಲಾಗಿರ್ಬೋದು, ಇವತ್ತು ಸಾಕಷ್ಟು ಎಲ್ಲ ಪಕ್ಷ ಏನೇ ಜವಾಬ್ದಾರಿ ಕೂಡ ಕೊಟ್ಟರು ದುಡಿದಿದ್ದೀವಿ. ನನಗೆಲ್ಲ ಒಂದು ಹತ್ರ ಅನಿಸ್ತು, ನಾನು ಕೂಡ ಇವತ್ತು ನಮ್ಮ ಮಾವನವರು ದಿವಂಗತ SR ಕಾಶಪ್ಪನವರು ಸಚಿವರಾಗಿದ್ದರು, ಅವರ ಸೊಸೆಯಾಗಿ ನನ್ನ ಪತಿಯವರು ಶಾಸಕರು, ನಾನು ಅವರ ಶಾಸಕರ ಪತ್ನಿಯಾಗಿ ಮನೆಯಲ್ಲೇ ಇದ್ಕೊಂಡು ಜನಗಳ ಜೊತೆ ಲಿಂಕ್ ಇಲ್ದಂಗೆ ಇವತ್ತು ಸುಮ್ಮನೆ ಜನರಿಂದ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಆ ಡಿಗ್ನಿಫೈಡ್ ಮೇಂಟೈನ್ ಮಾಡಿದರೆ ನನಗೂ ಎಲ್ಲೋ ಟಿಕೆಟ್ ಸಿಕ್ತಿತ್ತೇನೋ. ಗ್ರೌಂಡ್ ಲೆವೆಲಿಗೆ ಇಳಿದು ಇವತ್ತು ಕಾರ್ಯಕರ್ತರ ಕೆಲಸ ಮಾಡಿದ್ನಲ್ಲ, ಅದೆಲ್ಲೋ ಮುಳುವಾಯ್ತೇನೋ ಅಂತೇಳಿ ನನಗೆ ಎಲ್ಲೋ ಒಂದು ಹತ್ರ ಅದು ಅನ್ನಿಸ್ತು. ಇವತ್ತು ವಿಶೇಷವಾಗಿ ನನಗೆ ಚುನಾವಣೆ ಮಾಡಮ್ಮ ಅಂತಂದಾಗ ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಮೊದಲನೇದಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.